ಸಿಂಹರಾಶಿ ಋಣಾತ್ಮಕವಾದಂತಹ ವಿಚಾರಗಳಿಂದ ಹೊರಬರಬೇಕು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಋಣಾತ್ಮಕವಾದಂತಹ ಅಂಶಗಳೇನೇ ನಡೀತಾ ಇರಲಿ ಆದರೆ ನಮ್ಮ ಚಿಂತನೆ ಮಾತ್ರ ಧನಾತ್ಮಕವಾಗಿದ್ದರೆ ಎಷ್ಟೋ ಫಲವನ್ನು ನಾವು ಧನಾತ್ಮಕವಾಗಿ ನಿರೀಕ್ಷೆ ಮಾಡಬಹುದಂತಹದ್ದಾಗಿರುತ್ತೆ ಸ್ನೇಹಿತರ ಜೊತೆಯಲ್ಲಿ ಬಹಳ ಉತ್ತಮವಾದಂತಹ ವಿಚಾರದಲ್ಲಿ ಕಾಲವನ್ನು ಕಳಿತೀರಿ ಅನೇಕ ವಿಧವಾದಂತಹ ಒಳ್ಳೆಯ ಮಾತುಗಳನ್ನು ಅವರ ಜೊತೆಯಲ್ಲಿ ಆಡ್ತೀರಿ ನಿಮ್ಮ ಸಾಮರ್ಥ್ಯವೇ ನಿಮಗೆ ಬೆಂಬಲ ಅಂತ ಹೇಳಿ ಹೇಳಬೇಕಾಗತ್ತೆ ನಿಮಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಬೇರೆಯವರ ಆಶ್ರಯ ಇಲ್ಲದೇ ಇದ್ದರೂ ಕೂಡ ಅದು ನಿಮಗೆ ಬೆಂಬಲವಾಗಿರುತ್ತೆ ಹವಾಮಾನ ವೈಪರೀತ್ಯದಿಂದ ಅನೇಕ ವಿಧವಾದಂತಹ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ಬೋದು ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅದನ್ನು ಗಮನಿಸಬೇಕಾಗತ್ತೆ ಅನಿರೀಕ್ಷಿತವಾದಂತಹ ಪ್ರಯಾಣ ನಿಮ್ಮ ಪಾಲಿಗೆ ಬರುತ್ತೆ ಅದರ ಅಗತ್ಯತೆಗಳನ್ನು ನೋಡಿಕೊಳ್ಳಿ ಮಂಡುತನ ಆಗ್ಬೋದು ಅಥವಾ ಹಠ ಆಗ್ಬೋದು ಇದು ಯಾವುದೂ ಕೂಡ ಬೇಡ ಅದರಿಂದ ತೊಂದರೆ ಆಗುತ್ತೆ ನಾನು ಹಾಗೆ ನಡೀಬೇಕು ನಾನು ಹೇಳಿದ್ದನ್ನೇ ಬೇರೆಯವರು ಕೇಳಬೇಕು ನನ್ನ ಮಾತು ಇಲ್ಲಿ ನಡೀಬೇಕು ಅಂತಕ್ಕಂತಹ ದುರಹಂಕಾರ ಬೇಡ ಅಂತ ಹೇಳಿ ಇದರ ಅರ್ಥ ಆ ಸ್ವಭಾವ ನಿಮಗೆ ಆ ಭಗವಂತನ ಅನುಗ್ರಹದಿಂದಲೇ ಬಂದಿರುತ್ತೆ ಆದರೆ ಅದನ್ನು ನಿಮ್ಮಷ್ಟಕ್ಕೆ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ ಇಲ್ಲದಿದ್ದರೆ ತೊಂದರೆಯನ್ನು ಕಾಣಬೇಕಾಗತ್ತೆ ಮೃತ್ಯುಂಜಯಾಯ ನಮಃ ಎಂಬುದಾಗಿ ಇಪ್ಪತ್ತೆಂಟು ಬಾರಿ ಪಠನೆಯನ್ನು ಮಾಡಿ ಮಾನಸಿಕವಾದಂತಹ ದೌರ್ಬಲ್ಯಗಳು ದೂರವಾಗಲಿ ಆ ಭಗವಂತನ ಶಕ್ತಿ ಆ ಚೈತನ್ಯ ನಿಮ್ಮ ಶರೀರಕ್ಕೂ ಕೂಡ ಉತ್ತಮವಾದಂತಹ ಆಲೋಚನೆಗಳನ್ನು ತರಲಿ ಶುಭವಾಗಿ ಕನ್ಯಾರಾಶಿ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಈ ದಿವಸ ಬಹಳ ಅನುಕೂಲ ಇರತಕ್ಕಂಥದ್ದು ಅದು ನಿಮಗೆ ಯೋಗ ಅಂತಲೇ ಹೇಳಬೇಕು ಇದರ ಜೊತೆಯಲ್ಲಿ ನಿಮ್ಮ ನಡವಳಿಕೆಯಿಂದ ಜನರಿಗೆ ಬಹಳ ಸಂತೋಷವಾಗ್ತಕ್ಕಂಥದ್ದು ನಿಮ್ಮ ವರ್ತನೆ ನಿಮ್ಮ ಕಾರ್ಯವೈಖರಿ ಅನೇಕ ಜನಕ್ಕೆ ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಎಲ್ಲ ಯೋಚನೆಗಳು ಕೂಡ ಒಂದೊಂದಾಗಿ ಸಾಕಾರವಾಗ್ತಕ್ಕಂತಹ ದಿವಸ ನೀವು ಹಲವಾರು ವಿಚಾರಗಳನ್ನು ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ಬೇರೆಯವರ ಅನುಕೂಲಕ್ಕೂ ಆಲೋಚನೆ ಮಾಡಿರ್ತೀರಿ ಇವೆಲ್ಲವೂ ಕೂಡ ಸಾಕಾರವಾಗ್ತಕ್ಕಂತಹ ದಿವಸವಾಗುತ್ತೆ ಶಿಸ್ತುಬದ್ಧವಾದಂತಹ ಜೀವನಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ನಿಮ್ಮ ಬೆಲೆ ಗೌರವ ಇನ್ನೂ ಹೆಚ್ಚಾಗ್ತಕ್ಕಂಥದ್ದು ಮಕ್ಕಳ ಮದುವೆಯ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗುತ್ತೆ ನಿಮ್ಮ ಆಲೋಚನೆ ಹೊಂದಿರುತ್ತೆ ಮನೆಯ ತೀರ್ಮಾನ ಇನ್ನೊಂದಾಗಿರುತ್ತೆ ಹೀಗಾಗಿ ಸ್ವಲ್ಪ ಬೇಸರಕ್ಕೆ ಅಲ್ಲಿ ಅವಕಾಶ ಇರತಕ್ಕಂತಹದ್ದು ನಿಮ್ಮ ಆರೋಗ್ಯ ಕೈ ಕೊಡಬಹುದು ಹೆಚ್ಚಿನ ಗಮನವನ್ನು ಎಚ್ಚರಿಕೆಯನ್ನು ಅಲ್ಲಿ ವಹಿಸಬೇಕಾಗತ್ತೆ ಆರೋಗ್ಯದ ವಿಚಾರಕ್ಕೋಸ್ಕರವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಿ ಶುಭವಾಗಿ ತುಲಾರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಒತ್ತಡ ಇರತಕ್ಕಂತಹ ದಿವಸ ಹಾಗಾಗಿ ಅಲ್ಲಿ ಅಗತ್ಯತೆಯನ್ನು ನೋಡಿಕೊಂಡು ನೀವು ಕೆಲಸಕ್ಕೆ ಮುಂದಾಗಬೇಕು ಅಂತಕ್ಕಂತಹ ಮಾತು ಇಲ್ಲಿ ಕಾಣುವಂಥದ್ದು ಮಾನಸಿಕ ಮತ್ತು ದೈಹಿಕವಾಗಿ ತುಂಬ ಕ್ರಿಯಾಶೀಲರಾಗಿ ಇರತಕ್ಕಂತಹ ದಿವಸ ಇದಾಗತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆಯೂ ಕೂಡ ಕಾಣುವಂಥದ್ದು ಅನಿರೀಕ್ಷಿತವಾದಂತಹ ಶುಭ ಫಲಿತಾಂಶಗಳನ್ನು ನೀವು ನೋಡ್ತೀರಿ ಬಹಳ ಆನಂದದಾಯಕವಾಗಿ ಕಾಲವನ್ನು ಕಳೆಯುವಂಥದ್ದು ಪ್ರಯಾಣದಿಂದ ಲಾಭವಾಗತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿಯೇ ಫಲವನ್ನು ಕೊಡ್ತಾ ಇರಬೇಕಾದ್ರೆ ಮನಸ್ಸಿಗೆ ಬಹಳ ಆನಂದವಾಗುತ್ತೆ ಸಂತೋಷದಿಂದ ಕಾಲವನ್ನು ಕಳೆಯುವುದಕ್ಕೆ ಹೆಚ್ಚಿನ ಅವಕಾಶಗಳಾಗತ್ತೆ ಸ್ನೇಹಿತರ ಸಹಾಯ ನಿಮಗೆ ಬಹಳ ಅನುಕೂಲದಾಯಕವಾಗಿರತಕ್ಕಂಥದ್ದು ಸ್ನೇಹಿತರು ಹಲವಾರು ಜನ ಹಲವರಿಗೆ ಸಹಾಯ ಮಾಡ್ಬೋದು ಆದರೆ ಎಲ್ಲ ಸಹಾಯಗಳೂ ಕೂಡ ನಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಹೇಳೋಕ್ಕೆ ಬರೋದಿಲ್ಲ ದೃಷ್ಟಿಯಿಂದ ಮಾಡಿದಂತಹ ಸಹಾಯ ಆ ಸಂದರ್ಭಕ್ಕೆ ಅನುಗುಣವಾಗಿರಬಹುದು ಆದರೆ ಇಲ್ಲಿ ಉತ್ತಮವಾದಂತಹ ಅನುಕೂಲತೆಯನ್ನು ಪಡೆಯುವುದಕ್ಕೆ ಸಹಾಯಕವಾಗುತ್ತೆ ಹೊಸ ಸ್ನೇಹಿತರ ಸಂಪರ್ಕವೂ ಕೂಡ ನಿಮಗೆ ಈ ದಿವಸ ಆಗುವಂಥದ್ದು ಅದು ಬಹಳ ವಿಶೇಷವಾಗಿರತಕ್ಕಂಥದ್ದು ಪರಮೇಶ್ವರನಿಗೆ ಈಶ್ವರನಿಗೆ ನಿಮ್ಮ ಕೈಲಾದಷ್ಟು ರುದ್ರಾಕ್ಷಿಯನ್ನು ಅರ್ಪಣೆ ಮಾಡಿ ಆ ಭಗವಂತ ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮನ್ನು ಕಾಪಾಡಲಿ ಶುಭವಾಗಿ ವೃಶ್ಚಿಕ ರಾಶಿ ಹೊಸದಾದಂತಹ ಯಾವ ಕೆಲಸಗಳಾಗಲಿ ಯೋಜನೆಗಳಾಗಲಿ ಏನೂ ಈ ದಿವಸ ಬೇಡ ಅಂತ ಹೇಳಿ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಅದು ಯಾವುದೂ ಕೂಡ ಈ ದಿವಸ ಕೈಗೂಡುವಂಥದ್ದಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡುವಂಥದ್ದಲ್ಲ ಅಪಾಯಕಾರಿ ಚಟುವಟಿಕೆಗಳಿಂದ ನೀವು ಅಂತರವನ್ನು ಕಾಯ್ದುಕೊಳ್ಬೇಕು ಅಥವಾ ದೂರ ಇರಬೇಕು ಅದು ನಿಮಗೆ ನಿಮ್ಮ ಹತ್ತಿರಕ್ಕೆ ಬಂದರೆ ನಿಮ್ಮ ಗಮನಕ್ಕೆ ಬಂದರೆ ಅದರಿಂದ ನೀವು ಬಹಳ ವಿಮುಖರಾಗಿರಬೇಕಾದಂಥದ್ದಾಗತ್ತೆ ಸವಾಲುಗಳನ್ನು ಎದುರಿಸೋದಕ್ಕೆ ಸ್ವಲ್ಪ ಪ್ರಯಾಸವನ್ನು ಪಡಬೇಕಾಗತ್ತೆ ಹಲವಾರು ಸವಾಲುಗಳು ನಿಮ್ಮ ಕಣ್ಣೆದುರಿಗೆ ಬರುತ್ತೆ ಅದ್ಯಾವುದೂ ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಎದುರಿಸಲಿಕ್ಕೆ ಅಷ್ಟು ಸುಲಭವಾದಂಥದ್ದಾಗಿರೋದಿಲ್ಲ ಹಾಗಾಗಿ ತುಂಬ ಪ್ರಯಾಸವನ್ನು ಪಡಬೇಕಾಗತ್ತೆ ಹಿರಿಯರು ನಿಮ್ಮ ಬಗ್ಗೆ ಬಹಳ ಅತೃಪ್ತರಾಗ್ತಾರೆ ಅವರಿಗೆ ತೃಪ್ತಿ ಇರುವುದಿಲ್ಲ ನಿಮ್ಮ ವ್ಯವಹಾರಿಕವಾಗಿ ಅಥವಾ ನಿಮ್ಮ ನಡವಳಿಕೆಯ ಬಗ್ಗೆ ನಿಮ್ಮ ವರ್ತನೆಯ ಬಗ್ಗೆ ನಿಮಗಿರತಕ್ಕಂತಹ ಕೋಪತಾಪಾದಿಗಳ ಬಗ್ಗೆ ಸಮಾಧಾನ ಇರುವುದಿಲ್ಲ ಅವರು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮಾತು ನಿಯಂತ್ರಣದಲ್ಲಿರಲಿ ಬಲವಂತವಾಗಿ ಆಡದಂತಹ ಮಾತು ಬೇರೆಯವರಿಗೆ ನೋವನ್ನುಂಟು ಮಾಡುತ್ತೆ ಎಂಬತಕ್ಕಂತಹ ಒಂದು ವಿವೇಚನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾಗತ್ತೆ ಜವಾಬ್ದಾರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಶುಭ ಇರತಕ್ಕಂಥದ್ದು ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿ ಅಂತ ಹೇಳಿ ಈ ಮಾತಿನ ಅರ್ಥವಾಗುತ್ತೆ ನವಗ್ರಹರ ಆರಾಧನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಶನಿಯನ್ನು ಪ್ರಾರ್ಥನೆ ಮಾಡೋದರಿಂದ ನಕಾರಾತ್ಮಕವಾದಂತಹ ಎಲ್ಲ ವಿಷಯಗಳೂ ಕೂಡ ಶುಭವಾಗಿ ಪರಿವರ್ತನೆಯನ್ನು ಹೊಂದುವುದಕ್ಕೆ ಅವಕಾಶ ಇರತಕ್ಕಂಥದ್ದು ಶುಭವಾಗಿ.